ಕನ್ಹಯ್ಯಾಲಾಲ್ ಎಂಬ ಹೆಸರಿನ ದರ್ಜಿಯ ಶಿರಚ್ಛೇದನ ಆಗಿದೆ. ಇದು ನಿನ್ನೆ ರಾಜಸ್ಥಾನದಲ್ಲಿ ನಡೆದಿರುತ್ತೆ. ಈ ಶಿರಚ್ಛೇದನ ಅಪ್ಪಟ ಶರಿಯಾ ಕಾನೂನು ಪ್ರಕಾರ ನಡೆದಿದೆ. ಇದನ್ನು ಶಿರಚ್ಛೇದನ ಮಾಡಿದವರೇ ಶಿರಚ್ಛೇದನ ಮಾಡೋದಕ್ಕೂ ಮುಂಚೆ ವಿಡಿಯೋ ಮಾಡಿ ಹೇಳಿದ್ದಾರೆ. ಆ ಕೊಲೆ ಆದ ಮೇಲೂ ಕೂಡ ವಿಡಿಯೋದಲ್ಲಿ ಇದನ್ನೇ ಹೇಳಿದ್ದಾರೆ. ಈ ಶಿರಚ್ಛೇದನ ಮಾಡಿಸ್ಕೊಂಡ ಕನ್ಹಯ್ಯಾಲಾಲ್ ಅವರು ಮಾಡಿದಂತಹ ತಪ್ಪಾದರೂ ಏನು ಗೊತ್ತಾ? ನುಪುರ್ ಶರ್ಮಾಜಿ ಅವರಿಗೆ ಬೆಂಬಲ ಸೂಚಿಸಿ ಅವರ ವಾಟ್ಸ್ಯಾಪ್ನಲ್ಲಿ ಒಂದು ಸ್ಟೇಟಸ್ ಹಾಕಿದ್ರು ಅನ್ನೋ ಕಾರಣಕ್ಕೆ ಅವರನ್ನು ಅವರದೇ ಅಂಗಡಿಗೆ ಹೋಗಿ ಶಿರಚ್ಛೇದನ ಮಾಡಿರ್ತಾರೆ ಈ ಟೆರರಿಸ್ಟ್ಗಳು. ಶಿರಚ್ಛೇದನ ಮಾಡಿರುವ ಹಂದಿಗಳನ್ನು ಪೊಲೀಸರು ಬೇಟೆಯಾಡಿದ್ದಾರೆ. ಸೊ ಇನ್ನು ಕಾನೂನು ಪ್ರಕ್ರಿಯೆ ಶುರುವಾಗುತ್ತೆ. ಕೊಲೆ ನಿನ್ನೆ ಆಗಿರೋದ್ರಿಂದ ನಮ್ಗೆ ಇವತ್ತೆಲ್ಲ ಅನುಕಂಪ ಇದೆ, ಆ ಕೊಲೆ ಮಾಡಿದವ್ರ ಮೇಲೆ ಕೋಪ ಇದೆ, ನಾಳೆ ಇದೆಲ್ಲ ತಣ್ಣಗಾಗತ್ತೆ, ನಾವಿದನ್ನು ಮರಿತೀವಿ, ನೀವು ಇದನ್ನು ಮರಿತೀರಾ. ಆದರೆ ಜಮಾತೆ ಉಲ್ಮಾ ಹಿಂದೋರು ಮರೆಯೋದಿಲ್ಲ. ಇವರಿಗೆ ಲೀಗಲ್ ಅಸಿಸ್ಟೆನ್ಸ್ ಕೊಟ್ಟು ಆದಷ್ಟು ಬೇಗ ಇವರನ್ನು ಆಚೆ ಕರ್ಕೊಂಬರ್ತಾರೆ. ಆ ಜಮಾತೆ ಉಲ್ಮಾ ಹಿಂದಿಗೆ ದುಡ್ಡು ಕೊಡ್ತಾ ಇರೋದು ಯಾರು ಗೊತ್ತಾ? ನಾವು ನೀವು. ನಾವು ಬಳಸೋ ಪ್ರತಿಯೊಂದು ಹಲಾಲ್ ಪದಾರ್ಥಗಳಲ್ಲೂ ಈ ಕನ್ಹಯ್ಯಾಲಾಲ್ ಅವರ ರಕ್ತ ಅಂಟಿರುತ್ತೆ, ಅದನ್ನು ಮರೆಯೋದು ಬೇಡ. ಯಾರೋ ಒಬ್ಬರು ಇಬ್ಬರು ಮಾಡಿದ ತಪ್ಪಿಗೆ ಇಡೀ ಸಮುದಾಯವನ್ನು ದೂಷಿಸಬಾರ್ದು ಅಂತ ಹೇಳೋ ಎಲ್ಲ ಅವಿವೇಕಿಗಳಿಗೂ ಈ ಫೋಟೋ ಅರ್ಪಿಸ್ತೀನಿ. ತಾವು ಫೋಟೋನ ಪಾಸ್ ಮಾಡಿ ನೋಡಿ, ಯಾವ ಹೆಸರಿನವರು ಬಹಳ ಖುಷಿ ಪಡ್ತಾ ಇದ್ದಾರೆ ಅಂತ. ಜಿಹಾದಿಗಳು ಕಾಶ್ಮೀರಿ ಹಿಂದೂಗಳನ್ನು ಕಾಶ್ಮೀರಿಂದ ಹೊರಹಾಕಬೇಕಾದರೂ ಕೂಡ ಈ ದೇಶದಲ್ಲಿ ಕಾನೂನಿತ್ತು, ಸಂವಿಧಾನ ಇತ್ತು, ಪೊಲೀಸರಿದ್ದರು. ಗೋಧ್ರಾ ಸ್ಟೇಷನ್ನಲ್ಲಿ ಟ್ರೈನಿಗೆ ಬೆಂಕಿ ಹಚ್ಚಬೇಕಾದರೂ ಕೂಡ ಈ ದೇಶದಲ್ಲಿ ಸಂವಿಧಾನ ಇತ್ತು, ಕಾನೂನಿತ್ತು, ಪೊಲೀಸರಿದ್ದರು. ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ನ ಸುಡಬೇಕಾದ್ರೆ ಈ ದೇಶದಲ್ಲಿ ಕಾನೂನಿತ್ತು, ಸಂವಿಧಾನ ಇತ್ತು, ಪೊಲೀಸರಿದ್ದರು. ನಿನ್ನೆ ಕನ್ಹಯ್ಯ ಅವರ ಶಿರಚ್ಛೇದನವಾಗಬೇಕಾದರೂ ಕೂಡ ಈ ದೇಶದಲ್ಲಿ ಸಂವಿಧಾನ ಇತ್ತು, ಕಾನೂನಿತ್ತು, ಪೊಲೀಸರಿದ್ದರು. ಆದರೆ ಇವೆಲ್ಲವೂ ಕೆಲಸಕ್ಕೆ ಬರಲಿಲ್ಲ. ಈ ದೇಶದಲ್ಲಿ ಮುಸ್ಲಿಂ ಸಮುದಾಯ ಸಂವಿಧಾನವನ್ನು ಉಚಿತ ಸೌಲಭ್ಯಗಳನ್ನ ಪಡೆಯೋದಕ್ಕೆ ಮಾತ್ರ ಯೂಸ್ ಮಾಡ್ತಾ ಇದೆ ಅನ್ನೋ ವಿಷಯ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಬಾಕಿ ಸಮಯದಲ್ಲೆಲ್ಲ ಇವರು ಶರಿಯತ್ ಕಾನೂನನ್ನ ಪಾಲನೆ ಮಾಡ್ತಾ ಇರೋದು ಕಾಣಿಸ್ತಾ ಇದೆ. ಕಲ್ಲಂಗಡಿ ಹೊಡೆದಾಕಿದ್ದಕ್ಕೆ ಕಣ್ಣೀರಲ್ಲಿ ಕೈ ತೊಳೆದ ಆ ರಾಜಕಾರಣಿಗಳು ಇವತ್ತು ಬುರ್ಕಾ ಹಾಕ್ಕೊಂಡು ಕತ್ತಲಲ್ಲಿ ಕರಡಿಗೆ ಜಾಮೂನ್ ತಿನ್ನಿಸ್ತಾ ಇದ್ದಾರೋ ಏನೋ. ಇವರೆಲ್ಲ ನಮ್ಮ ಬ್ರದರ್ಸ್ ಅಂತ ಎದೆ ತಟ್ಕೊಂಡು ಮಾತಾಡಿದ ರಾಜಕಾರಣಿಗಳು ಇವತ್ತು ಯಾವ ಗೋಡೆ ಮೇಲೆ ಬೆರಣಿ ತಟ್ತಾ ಇದ್ದಾರೋ ಗೊತ್ತಿಲ್ಲ. ಕಾಂಗ್ರೆಸ್ ಪಕ್ಷದವರು ಜಿಹಾದಿಗಳಿಗೆ ಶಕ್ತಿ ತುಂಬೋದನ್ನ ನಿಲ್ಲಿಸದೆ ಹೋದ್ರೆ ಅವರು ಆಳ್ತಾ ಇರೋ ರಾಜ್ಯಗಳಲ್ಲಿ ಮತ್ತೆ ಬರೋದಿರಲಿ, ಅವರು ಕಂಟೆಸ್ಟ್ ಮಾಡೋ ಪ್ರತಿಯೊಂದು ಕ್ಷೇತ್ರದಲ್ಲೂ ಡೆಪಾಸಿಟ್ ಕೂಡ ವಾಪಸ್ ಬರೋದು ಡೌಟ್ ಇದೆ. ಸೊ ಇಂಥ ಭಯೋತ್ಪಾದಕ ಶಕ್ತಿಗಳನ್ನ ತಡೆಯೋದಕ್ಕೆ ನಾವೇನು ಮಾಡಬಹುದು ಅಂತ ನೋಡೋದಾದರೆ, ಮೊದಲಿಗೆ ಈ ಹಲಾಲ್ ಪದಾರ್ಥಗಳನ್ನು ಬಳಸೋದು ನಿಲ್ಲಿಸಬೇಕು. ಇನ್ನೊಂದು ಕಡೆ ಕಾನೂನಿಗೆ ಗೌರವ ಕೊಡೋ ಸಮುದಾಯದವರ ಹತ್ರ ಮಾತ್ರ ನಾವು ವ್ಯಾಪಾರ ವಹಿವಾಟುಗಳು ಮಾಡಬೇಕಾಗತ್ತೆ. ಯಾರು ಈ ಕಾನೂನಿಗೆ ಮರ್ಯಾದೆ ಕೊಡೋ ಸಮುದಾಯ ಅಂದರೆ, ಶೇಕಡ 80% ಅವರೇ ಈ ದೇಶದಲ್ಲಿದ್ದರೂ ಕೂಡ 70-80 ವರ್ಷಗಳಿಂದ ರಾಮ ಮಂದಿರದ ಕೇಸನ್ನು ಕೋರ್ಟಲ್ಲಿ ನಡೆಸ್ಕೊಂಡು ಬಂದ್ರಲ್ಲ, ದೌರ್ಜನ್ಯ ಮಾಡ್ದಿರಾ, ಅವರು ಕಾನೂನಿಗೆ ಗೌರವ ಕೊಡುವಂತಹ ಸಮುದಾಯ. ಯಾವ ಧರ್ಮದವರು ಅವರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾದರೂ ಕೂಡ ಪೆಟ್ರೋಲ್ ಬಾಂಬ್ಗಳನ್ನು ಹಾಕಿದೆ, ಪೊಲೀಸರಿಗೆ ಕಲ್ಲೊಡಿದೆ, ಕಾನೂನು ವ್ಯಾಜ್ಯಕ್ಕೆ ಇಳಿತಾರಲ್ಲ, ಅವರು ಈ ಕಾನೂನಿಗೆ, ಈ ಸಂವಿಧಾನಕ್ಕೆ ಮರ್ಯಾದೆ ಕೊಡುವಂತಹ ಸಮುದಾಯ. ಸೊ ನಾನು ಈಗಾಗಲೇ ಯಾವ ಸಮುದಾಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ತಮಗೆಲ್ಲ ಅರ್ಥ ಆಗಿರಬಹುದು. ಇದು ನಮಗೋಸ್ಕರ ನಾವು ಮಾಡದೇ ಹೋದರೂ ನಮ್ಮ ಮುಂದಿನ ಪೀಳಿಗೆಗೋಸ್ಕರ ಆದರೂ ನಾವು ಮಾಡಲೇಬೇಕು. ಶಿರಚ್ಛೇದನ ಮಾಡುವವನು ಶಿರಚ್ಛೇದನಕ್ಕೂ ಮುಂಚೆ ವಿಡಿಯೋ ಮಾಡ್ತಾನೆ, ಶಿರಚ್ಛೇದನವನ್ನು ಮಾಡೋದನ್ನು ವಿಡಿಯೋ ಮಾಡ್ತಾನೆ, ಮಾಡಿ ಆದ ಮೇಲೂ ಕೂಡ ನಾನೇ ಮಾಡಿದ್ದು, ನರೇಂದ್ರ ಮೋದಿಯವರೇ ಈ ಗತಿ ನಿಮಗೂ ಬರುತ್ತೆ ಅಂತ ಧೈರ್ಯವಾಗಿ ವಿಡಿಯೋ ಮಾಡಿ ಹಾಕ್ತಾನೆ ಅಂದರೆ, ನಮ್ಮ ವ್ಯವಸ್ಥೆಯ ಮೇಲೆ ಅವರಿಗಿರುವ ಭಯದ ಅರಿವು ನಮಗೀಗಾಗಲೇ ಆಗಿರಬೇಕು. ನಾವಿನ್ನ ಈ ಸಂವಿಧಾನದಲ್ಲಿ ಅವರಿಗೆ ಭಯ ಇದೆ ಅಂತ ನಾವು ಅಂದ್ಕೊಂಡಿದ್ರೆ ಅದು ನಮ್ಮ ಮೂರ್ಖತನ. ಜಿಹಾದಿಗಳನ್ನು ಮಟ್ಟ ಹಾಕೋ ಶಕ್ತಿ ನಮ್ಮ ವ್ಯವಸ್ಥೆಯಲ್ಲಿ ಇನ್ನೂ ಬಂದಿಲ್ಲ ಅನ್ನೋದು ನನ್ನ ಅನಿಸಿಕೆ. ನಾನು ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದರೆ, ಹಾಡುವಾಗಲೇ ಒಬ್ಬ ಪತ್ರಕರ್ತನನ್ನು ಥರ್ಡ್ ಕ್ಲಾಸ್ ರೌಡಿಗಳು ಹಿಡಿದು ಹೊಡಿತಾರೆ. ಆ ರೌಡಿಗಳನ್ನೇ ಹಿಡಿಯೋಕ್ಕಾಗದ ಈ ನಮ್ಮ ವ್ಯವಸ್ಥೆ ಜಿಹಾದಿಗಳನ್ನು ಮಟ್ಟ ಹಾಕತ್ತೆ ಅಂತೇಳಿದ್ರೆ ನಂಬಕ್ಕೆ ನಾನು ತಯಾರಿಲ್ಲ. ಸೊ ನಮ್ಮ ಮುಂದಿನ ಪೀಳಿಗೆಗಾದರೂ ಶಾಸ್ತ್ರಾಭ್ಯಾಸದ ಜೊತೆಗೆ
ಶಸ್ತ್ರಾಭ್ಯಾಸನೂ ಕೊಡಿಸೋದು ಬಹಳ ಮುಖ್ಯ. ಮಕ್ಕಳು ಪೈಥಾಗರಸ್ ಥಿಯರಂ ಕಲಿಯೋದು ಬೇಡ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಇಂತಹ ಮತಾಂಧರು ಅವರ ಮೇಲೆ ನಾಳೆ ದಿವಸ ದೌರ್ಜನ್ಯ ಮಾಡಿದಾಗ ಅವರನ್ನು ಮೆಟ್ಟಿ ನಿಲ್ಲುವಂತಹ ವಿದ್ಯೆಗಳನ್ನು ಕಲಿಯಲಿ ಅನ್ನೋದು ನನ್ನ ಉದ್ದೇಶ.